ಬೆಂಗಳೂರಿನಲ್ಲಿದ್ದ ಬಂಗ್ಲೆ ಕಟ್ಟಿಸಬೇಕಾದ್ರೆ ಅದೃಷ್ಟ ಮಾಡಿರಬೇಕು. ಇದಕ್ಕೆಲ್ಲ ಕಾರಣ ನನ್ನ ಹೆಂಡತಿನೇ ಮಾಮ. ಇವಳು ಇಲ್ಲದೆ ಇದ್ದರೆ ಇಂಥ ಮನೆ ಎಲ್ಲಿ ಕಟ್ಟಕಲ್ತಾ ಇತ್ತು? ಅನಿತಾ ಈಗ ಬರ್ತಾ ಇದ್ದೀನಮ್ಮ. ಹೌದಮ್ಮ, ನಿನ್ನೆ ಅಕ್ಕ ನಮ್ಮ ಮನೆಗೆ ಬಂದು ಕರೆದ್ಲು, ಅದಕ್ಕೆ ಬಂದೆ. ಹೌದಾ, ಒಬ್ಳೆ ಬಂದ್ಯಾ? ಎಲ್ಲಿ ನಿನ್ ಗಂಡ ಅತ್ತೆ? ಅವರು ಅದೇನು ಅರ್ಜೆಂಟ್ ಕೆಲಸ ಅಂತ ಮಡಿಕೇರಿಗೆ ಹೋದ್ರು. ನಮ್ಮ ಅತ್ತೆಗೆ ಹುಷಾರಿಲ್ಲ, ಅದಕ್ಕೆ ನಾನೊಬ್ಳೆ ಬಂದೆ. ಹೌದಾ, ಹೋಗ್ಲಿ ಬಿಡು, ಸದ್ಯ ನೀನ್ ಒಬ್ಳಾದ್ರೂ ಬಂದಿಯಲ್ಲ. ಬರ್ದೇ ಏನ್ ಮಾಡ್ತಾಳೆ ಇವತ್ತಿನ ಈ ಫಂಕ್ಷನ್ ಗೆ? ಮುಖ್ಯವಾಗಿ ಇವಳು ಬರ್ಬೇಕು ಅಂತ ತಾನೆ ನಾನು ಇವಳ ಮನೆ ತನಕ ಹೋಗಿದ್ದು. ಹಳೆದಿನೆಲ್ಲ ಮರ್ತು, ನೀವಿಬ್ರು ಒಂದಾದ್ರಲ್ಲ ನಂಗಷ್ಟು ಸಾಕು. ಈಗ ನಂಗೆ ತುಂಬಾ ಸಂತೋಷ ಆಗ್ತದೆ ಅಮ್ಮ. ಇಷ್ಟಕ್ಕೆ ಸಂತೋಷ ಪಟ್ರೆ ಹೇಗಮ್ಮ? ಏನೇ, ಏನ್ ತಗೋತಿಯಾ? ಕಾಫಿನ ಜ್ಯೂಸಾ? ಹೇಳೆ ಏನ್ ಬೇಕು, ಇಲ್ಲಿಗೆ ತರಿಸ್ತೀನಿ ಜ್ಯೂಸ್. ಏ ರಂಗಿ, ಮೂರ್ ಜ್ಯೂಸ್ ತರಕೇಳು. ಇದೇನೆ ನಿನ್ನ ಅಳಿಯ ಮಡಿಕೇರಿಗೆ ಹೋಗಿದ್ದಾನೆ ಅಂತ ಹೇಳ್ತಿದ್ದು ನಿನ್ನ ಮಗಳು? ಏನೇ ಅಮೇರಿಕಾ, ಸರಿಯಾಗಿ ನೋಡು, ಇದೇ ಮಡಿಕೇರಿಯಲ್ಲಿರೋ ನಿನ್ ಕರ್ನಾಟಕ. ಏನಪ್ಪ ಹಾಗೆ ನೋಡ್ತಾ ನಿಂತ್ಬಿಟ್ಟೆ? ಬೇಗ ಜ್ಯೂಸ್ ಅಲ್ಲಿ ಇಟ್ಬಿಟ್ಟು ಹೋಗು, ಒಳಗಡೆ ಒಂದು ರಾಶಿ ಕೆಲಸ ಬಿದ್ದಿದೆ. ಹೋಗಿ ಹೋಗು ನೋಡು, ನಾನು ಆಮೇಲೆ ಪಾರ್ಟಿಗೆ ಹೋಗ್ಬೇಕು. ನನ್ನ ಸೀರೆ ಬ್ಲೌಸ್ ನ ಐರನ್ ಮಾಡಿಡು, ಹೋಗು. ಲಕ್ಷ್ಮಿ, ನನ್ನ ಗಂಡನ ಏನು ತಿಳ್ಕೊಂಡಿದೀಯೇ? ಇಷ್ಟು ದಿವಸ ಬ್ರೋಕರು, ಈಗ ನನ್ನ ಮನೆಯಲ್ಲಿ ನಾನು ಹೇಳಿದ ಕೆಲಸ ಮಾಡ್ಕೊಂಡು ಬಿದ್ದಿರೋ ವರ್ಕರು ಅಂತ ತಿಳ್ಕೊಂಡಿದ್ದೀರಿ, ತಪ್ಪೇನಿಲ್ವಲ್ಲ? ಛೀ, ಮುಚ್ಚೆ ಬಾಯಿ. ನಿನ್ನ ಮನೆಗೆ ಬಂದಾಗ ನಿಜವಾಗ್ಲೂ ಬದಲಾಗಿದೀಯ ಅನ್ಕೊಂಡೆ, ಆದ್ರೆ ಹುಟ್ಟು ಗುಣ ಅದು ಸುಟ್ಟು ಹೋಗೋದಿಲ್ಲ. ಒಳ ಹುಟ್ಟಿ ತಂಗಿ ಗಂಡನ ಜೊತೆ ಹೇಗ್ ನಡ್ಕೊಳ್ಳೋದಕ್ಕೆ ನಿನಗೆ ನಾಚಿಕೆ ಆಗಲ್ಲ? ನಾಚಿಕೆನಾ ನನಗ? ಯಾಕಾಗ್ಬೇಕು? ಇಡೀ ಬೆಂಗಳೂರೆಲ್ಲ ಸುತ್ತಿದ್ರು ಒಂದೇ ಒಂದು ನಯಾ ಪೈಸೆ ಹುಟ್ಟಿಸೋ ಯೋಗ್ಯತೆ ಇಲ್ದೆ ದುಡ್ಡು ಬೇಕು ಅಂತ ನನ್ನ ಮುಂದೆ ನಿಂತ್ಕೊಂಡಿದ್ನಲ್ಲ ಈ ನಿನ್ ಗಂಡ, ಅವನಿಗೆ ನಾಚಿಕೆ ಆಗ್ಬೇಕು. ದುಡ್ಡೊಂದು ಕೊಟ್ರೆ ಸಾಕು, ನಾನ್ ನಿಮ್ ಮನೇಲಿ ನೀವೇನ್ ಹೇಳಿದ್ರು ಮಾಡ್ಕೊಂಡಿರ್ತೀನಿ ಅಂತ ಹೇಳಿ ದುಡ್ಡುಗೋಸ್ಕರ ಈ ಲಕ್ಷ್ಮಿ ಹತ್ರ ಭಿಕ್ಷೆ ಕೇಳ್ತಾ ನಿಂತಿದ್ನಲ್ಲ ಈ ನಿನ್ ಗಂಡ, ಅವನಿಗೆ ನಾಚಿಕೆ ಆಗ್ಬೇಕು. ಏನೋ ನಾಯಿ ಯಜಮಾನನ್ ಕಾಲ್ ಹತ್ರ ಬಾಲ ಅಲ್ಲಾಡಿಸ್ತಾ ಬಂತಲ್ಲ ಅಂತ ಬಿಸ್ಕೆಟ್ ಹಾಕ್ದೆ, ಅದು ನಾನ್ ಹೇಳ್ದ ಕೇಳ್ಕೊಂಡ್ ಬಿದ್ದಿದೆ. ಲಕ್ಷ್ಮಿ ಕಿರ್ಚ್ಬೇಡ, ಈಗ ತಾನೇ ಆಸ್ಪತ್ರೆಯಿಂದ ಎದ್ದು ಹೊರಗ್ ಬಂದಿದ್ಯಾ, ಮತ್ತೆ ಹಾಸಿಗೆ ಸೇರ್ಬಿಡ್ತೀಯ? ನಾನು ಹಳೇದನ್ನ ಅಷ್ಟು ಸುಲಭವಾಗಿ ಮರೆಯೋಳಲ್ಲ. ಅವತ್ತು ನನ್ ಗಂಡನ್ಗೇನಂದೆ, ನಿಮ್ ಹೆಂಡತಿನ ನೀವ್ ಕಂಟ್ರೋಲ್ ನಲ್ಲಿ ಇಟ್ಕೊಳ್ದಿದ್ರೆ ನಿಮ್ಮನ್ನ ಬೀದಿಗ್ ತರ್ತಾಳೆ ಅಂದ್ಯಲ್ಲ, ಇವತ್ತು ನಿನ್ನಿಂದ ನಿನ್ ಗಂಡ ಬೀದಿಗ್ ಬಂದಿದ್ದು ಅಲ್ದೆ ಭಿಕ್ಷೆನೂ ಬೇಡಾಯ್ತು, ಅದು ನನ್ನ ಹತ್ರ. ಈಗ್ಲಾದ್ರೂ ಅರ್ಥ ಆಯ್ತಾ? ನಾನು ಅದೃಷ್ಟ, ನೀನು ಅನಿಷ್ಟ ಅಂತ. ರೀ, ಏನ್ರಿ ಇದು? ಅವಳ ಬಾಯಿಗೆ ಬಂದಾಗ ಮಾತಾಡ್ತಿದ್ದಾಳೆ, ನೀವು ಸುಮ್ನೆ ಇದ್ದೀರಾ? ಅವ್ಳು ದುಡ್ಡು ಕೊಟ್ಟಿದ್ ನಿಜನ ಹೇಳ್ರಿ. ಯಾಕ್ರಿ ನೀವ್ ಯಾಕೆ ಇವಳ ಹತ್ರ ದುಡ್ಡು ತಗೊಂಡ್ರಿ? ನಿಮಗ್ ದುಡ್ಡು ಹಾಕ್ಬೇಕಾಗಿತ್ತು ಹೇಳ್ರಿ. ನಿನಗೋಸ್ಕರ, ನಿನಗೋಸ್ಕರ. ಅವತ್ತು ನನಗೆ ನಾಚಿಕೆ ಮಾನ ಮರ್ಯಾದೆ ಎಲ್ಲದಕ್ಕಿಂತ ನಿನ್ ಪ್ರಾಣನೇ ಮುಖ್ಯ ಆಗಿತ್ತು. ಅರ್ಜೆಂಟ್ಗೆ ಆಪರೇಷನ್ ಮಾಡಿಲ್ಲ ಅಂದ್ರೆ ನೀನ್ ಉಳಿಯಲ್ಲ ಅಂತ ಡಾಕ್ಟರ್ ಹೇಳಿದ್ರು. ಅದಕ್ಕೆ ಸುಮಾರು 15,000 ರೂಪಾಯಿ ಖರ್ಚಾಗುತ್ತೆ ಅಂತಂದ್ರು. ಆ 15,000 ರೂಪಾಯಿಗೋಸ್ಕರ ನಾನು ಎಲ್ಲಾ ಕಡೆನೂ ಅಲ್ದೆ. ಆದ್ರೆ ಒಂದೇ ಒಂದು ನಯಾ ಪೈಸಾನು ಹುಟ್ಟಲಿಲ್ಲ. ಪಾಪ, ಅವನೇನ್ ಮಾಡ್ತಾನೆ? ಕಟ್ಕೊಂಡ್ ಹೆಂಡತಿ ಗ್ರಹಚಾರ ನೆಟ್ಗಿದ್ದಿದ್ರೆ ಅವನು ನನ್ ಗಂಡನ್ ತರ ಇಂಥ ದೊಡ್ಡ ಬಂಗ್ಲೆನೆ ಕಟ್ಟಿಸ್ತಿದ್ದ. ಇನ್ನೊಂದು ಮಾತಾಡಿದ್ರು ಚೆನ್ನಾಗಿರಲ್ಲ, ಇದು ಕಲಿಯೋಗ ಕಣೆ, ಕಾಲನೆ ಪಾಠ ಕಲಸ ಯುಗ. ಕಾಲಚಕ್ರ ತಿರುಗ್ತಾ ಇರುತ್ತೆ, ಕೆಳಗಿದ್ದವರು ಮೇಲೆ, ಮೇಲಿದ್ದವರು ಕೆಳಗೆ ಬರ್ಲೇಬೇಕು. ಇದೆಲ್ಲ ಹೀಗೆ ಇರಲ್ಲ ಕಣೆ, ನೆತ್ತಿ ಮೇಲೆ ಏರೋ ಸೂರ್ಯ ಸಂಜೆ ಆಗ್ತಿದ್ದಾಗೆ ಮುಳುಗ್ಲೇಬೇಕು. ಆರೋ ದೀಪ ಆರೋಗಕ್ ಮುಂಚೆ ಜೋರಾಗಿ ಉರಿಲೇಬೇಕು. ಈ ನಿನ್ನ ಅಹಂಕಾರಕ್ಕೆ ನೀನ್ ಜನ್ಮದಲ್ಲಿ ಅನುಭವಿಸ್ಬೇಕು. ರೀ, ಇನ್ನು ಏನ್ರಿ ನಿಂತಿದ್ದೀರಾ? ನಡೀರಿ ಹೋಗೋಣ. ಎಲ್ಲಿಗೆ ಎಲ್ಲಿಗೆ ಅಂತ? ಇದೇನು ತೋರ್ತಪ್ಪನ ಚಿತ್ರನ? ಕಷ್ಟ ಬಂದಾಗ ಬರೋಕೆ, ಇಷ್ಟ ಬಂದಾಗ ಹೋಗೋಕೆ. ನಿನ್ ಗಂಡ ಏನು ಬಿಟ್ಟಿಗೆ ದುಡಿತಾ ಇಲ್ಲಮ್ಮ, ಕಾಸು ಇಸ್ಕೊಂಡಿದ್ದಾನೆ, ಕೆಲಸ ಮಾಡ್ತಾ ಇದ್ದಾನೆ. ಬೀದಿಲ್ ಹೋಗೋರ್ಗೆಲ್ಲ ದುಡ್ಡು ಕೊಡೋದಿಕ್ಕೆ ನಾನೇನು ಧರ್ಮ ಛತ್ರ ಇಟ್ಟಿಲ್ಲ. ಕೊಟ್ಟಿರೋ 15,000 ಇಲ್ಲಿಡು, ನಿನ್ ಗಂಡನ್ ಕರ್ಕೊಂಡ್ ಹೋಗು. We'll be right back.
ಮಾಡಬೇಕು ನಿನ್ ಋಣ. ಇದ್ರ ಬೆಲೆ 20,000 ರೂಪಾಯಿ, ನೀನು ಕೊಟ್ಟಿರೋದು 15,000 ರೂಪಾಯಿ. ಎಕ್ಸ್ಟ್ರಾ 5,000 ರೂಪಾಯಿನ ನಾನು ನಿನಗೆ ದಾನವಾಗಿ ಕೊಟ್ಟಿದ್ದೀನಿ ಅಂತ ಇಟ್ಕೋ. ಜಗತ್ತಿನಲ್ಲಿ ಸತ್ಯ ಅನ್ನೋದಿದ್ರೆ ಇವತ್ತು ನಾನೇ ಲಕ್ಷ್ಮಿ ಅಂತ ಅಹಂಕಾರದಿಂದ ಮೆರಿತಾ ಇರೋ ನಿನ್ ಮುಂದೆ ನಾನು ಮಹಾಲಕ್ಷ್ಮಿಯಾಗಿ ಮೆರಿತೀನಿ. ತಗೋ.